ಸವಿದುವು. ಕಮಲದ ಹೂವಿನ ವಾಸನೆ ಕೈಲಾಸದಲ್ಲಿ ಮಕರಂದ, ಹಾಲ ಸಮುದ್ರ ಕೀಲ ಸಮುದ್ರ ಸತ್ಯಾಲ ಸಮುದ್ರವನ್ನು ದಾಟಿ ಆ ಜಂಬು ಬೆಟ್ಟದಲ್ಲಿರುವ ಹೂಕೈ ತಂದು ಸರಿಸಿದ್ದಾನೆ ಶಿವನ ಪೂಜೆಗೆ. ಇದಕ್ಕೆ ನಾನು ಸುಮ್ಮನೆ ಬಿಡುವುದಿಲ್ಲ. ಯಾವುದಾದರೂ ಒಂದು ಪರಮಾತ್ಮನ ಮುಂದೆ ಸುಳ್ಳನ್ನು ಹೇಳಿ ಆ ಬ್ರಹ್ಮದೇವನ ಪೂಜೆಯನ್ನು ಬಿಡಿಸದಿದ್ದರೆ ನಾನು ನಾರಾಯಣನೇ ಅಲ್ಲ, ನಾರಾಯಣ ಗೌಡನೇ ಅಲ್ಲ, ಕರೆ ಮಾಡಲಾರದೆ ಹೋಗುತ್ತೇನೆ ಶಿವನ ಮೆಟ್ಟಿಗೆ. ನಿಮಗೆ ಒಳಗೆ ಹೋಗಲು ಅಪ್ಪಣೆ ಇಲ್ಲ, ಶಂಕರನ ಆಜ್ಞೆ ಆಗಿರುವುದು. ನೀವು ಮರಳಿ ನಿಮ್ಮ ಮನೆಗೆ ನಡೀರಿ ನಾರಾಯಣ ಗೌಡರೇ. ಸೇವಕ ಸೇವಕ, ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿರುವನು, ಅಲ್ಲಿಂದ ಮೂರು ಮಾತುಗಳು ತಂದಿರುವನು, ಆ ಶಿವನ ಮುಂದೆ ತಿಳಿಸಲು ಬಂದಿರುವನು. ಅದಕ್ಕೆ ನನಗೆ ಒಳಗೆ ಬಿಡಬೇಕಾಗುತ್ತದೆ ಸೇವಕ. ತಡ ಮಾಡಿದ್ರೆ ಕೇಳಿಕೊಂಡು ಬಾ ಸೇವಕ. ತಕಸ್ತು ಮೇಲೆ ಕೇಳು ಸೇವಕ. ಶಂಕರ, ನಾರಾಯಣ ಗೌಡರು ಕಾಶಿ ಯಾತ್ರೆ ಮುಗಿಸಿಕೊಂಡು ಬಂದಿರು, ಅಲ್ಲಿಂದ ಮೂರು ಮಾತುಗಳನ್ನು ತಂದಿರುವರಂತೆ. ಆ ಮಾತುಗಳನ್ನು ನಿಮ್ಮ ಮುಂದೆ ತಿಳಿಸಲು ಬಂದಿರುವರು. ನಿಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುತ್ತೇನೆ ಶಂಕರ, ಇಲ್ಲವಾದರೆ ಬಿಡುವುದಿಲ್ಲ ಶಂಕರ. ನಾರಾಯಣನು ಒಳಗೆ ಬಿಡುತ್ತೀರ? ಅದಕ್ಕೆ ನಿಮ್ಮ ಆಶೀರ್ವಾದವಾಗಲಿ ಶಂಕರ. ನಾರಾಯಣ ಗೌಡರೇ, ನಿಮಗೆ ಒಳಗೆ ಹೋಗಲು ಶಂಕರನ ಅಪ್ಪಣೆ ಆಗಿರುವುದು. ನೀವು ಒಳಗೆ ಹೋಗುವಂತರ. ಆಗಲಿ ಸೇವಕ, ನಾನಾದ್ರೂ ಒಳಗೆ ಹೋಗುತ್ತೇನೆ, ನೀನು ನಿನ್ನ ಮನೆಗೆ ನಡೆಸ. ನಮೋ ನಮೋ ಶಂಕರ. ಮೇಲೆ ಕೇಳು ನಾರಾಯಣ. ಶಂಕರ, ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿರುವನು, ಅಲ್ಲಿಂದ ಮೂರು ಮಾತುಗಳು ತಂದಿರುವ. ನಿಮ್ಮ ಅಪ್ಪಣೆ ಆದರೆ ತಿಳಿಸುತ್ತೇನೆ ಶಂಕರ. ಮುಂಜಾನೆ ಎದ್ದು ಒಟ್ಟಿದ ಕುಳಬಾನ ನೋಡಬಾರದು, ಸಿಡಿ ಹೈದ ಗಿಡವನ್ನು ನೋಡಬಾರದು. ಈ ಹುಟ್ಟ ಬಜ್ಜಿ ಬ್ರಹ್ಮನ ಕೈಯಿಂದ ಮುಟ್ಟಿ ಸೇವೆಯನ್ನು ತೆಗೆದುಕೊಳ್ಳಬಾರದು. ಕಾಶಿಯಿಂದ ತಂದಿರುವ ಇವೇ ಮೂರು ಮಾತುಗಳು ಶಂಕರ. ನಿಜ ನಿಜ, ನೀ ಹೇಳುವುದೇ ನಿಜ. ಈ ಹುಟ್ಟ ಬಜ್ಜಿ ಬ್ರಹ್ಮನ ಕೈ ಮುಟ್ಟಿ ಸೇವೆ ತೆಗೆದುಕೊಳ್ಳುವುದಿಲ್ಲ, ನನ್ನ ಸೇವೆ ನೀನೇ ಮಾಡುವಂತ ಆಗು ನಾರಾಯಣ. ಆಗಲಿ ಶಂಕರ, ಸಂತೋಷವಾಯಿತು. ಈಗ ತಮ್ಮ ಸೇವೆಯನ್ನು ನಾನೇ ಮಾಡುತ್ತೇನೆ, ಇದಕ್ಕೆ ತಮ್ಮ ಆಶೀರ್ವಾದವಿರಲಿ ಶಂಕರ. ಅಸ್ತು ನಾರಾಯಣ. ಏನು ವಿಚಿತ್ರವಾದ ಮಾತು ಇದು! ನನ್ನ ಮಾವನಾದ ನಾರಾಯಣ ಗೌಡನು ಕಾಶಿಯಿಂದ ತಂದಿರ್ತಕ್ಕಂಥ ಮೂರು ಮಾತುಗಳು ನಿಮ್ಮ ಪೂಜೆಯನ್ನು ಬಿಟ್ಟು ಹೋಗೆಂದರೆ ಹೋಗುತ್ತಿದ್ದೆ ಭಗವಂತ, ಹೋಗುತ್ತಿದ್ದೆ. ಕಠೋರವಾದ ಮಾತನಾಡಿದೆ ಶಂಕರ. Thank you.
ಶಾಪವ ದೇವ ಇದು ನಿನ್ನ ಚಲ್ಲಾಟ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಈ ಜಗತ್ತಿನಲ್ಲಿ ಭಂಜಿತನದ ಮುಖವು ತೋರನೆ ಇನ್ನ ಮೇಲೆ ಮನೆಗೆ ಹೋಗಿ ಮಂಚದ ಮೇಲೆ ಸುಮ್ಮನೆ ಮಲಗಿಕೊಳ್ಳುತ್ತೇನೆ. ಈ ಜಗತ್ತಿನಲ್ಲಿ ಮುಖವು ತೋರಲೇಬಾರದು. ಆನಂದ ಮಾನಂದ ಬಂದಿದ್ದೇನ, ಆನಂದ ಮಾನಂದ ಬಂದೇನ ಪತಿಯ ಸೇವೆ ಮಾಡುವೆನ, ಆನಂದ ಮಾನಂದ ಬಂದೇನ, ಆನಂದ ಮಾನಂದ ಬಂದೇನ ಪತಿಯ ಸೇವೆ ಮಾಡುವೆನ. ಚಂದ್ರನ ಮುಖವು ಮಾಡಿದ ಕಾರಣ, ಆನಂದ ಮಾನಂದ ಬಂದೇನ. ಪತಿದೇವ, ದಿನಾಲು ಚಂದ್ರ ಕಿರಣದಂತಿರುವ ಮುಖದ ಕಳೆಯು ಇವತ್ತಿನ ದಿವಸ ಕುಂದಿದ ಕಾರಣವೇನು? ಯಾರೇನು ಅಂದಿರುವರು, ಯಾರೇನು ಆಡಿರುವರು, ಎನ್ನ ಮುಂದೆ ಬೇಗನೆ ತಿಳಿಸರಿ ಪತಿದೇವ. ಏನು ಹೇಳಲಿ ಪ್ರಿಯಳೇ, ಏನು ಹೇಳಲಿ? ಹೇಳಲಕ್ಕೆ ಈ ಬ್ರಹ್ಮದೇವನ ಮುಖವೇ ಇಲ್ಲ. ಕೇಳುವುದು ಹೇಗೆ, ನಾನು ಹೇಳುವುದು ಹೇಗೆ? ಹೇಳಲಿಕ್ಕೆ ಆಗುದಿಲ್ಲ ಪ್ರಿಯಳೇ, ಹೇಳಲಿಕ್ಕೆ ಆಗುವುದಿಲ್ಲ. ಪತಿದೇವ, ನಿಮ್ಮ ಅರ್ಧಾಂಗಿಯಾದ ಸೂರಮ್ಮ ದೇವಿಯು ಮುಖವಿಲ್ಲದಿದ್ದರೂ ಮುಖ ಪಟ್ಟ
ಯಾರೇನು ಅಂದಿರುವರು ಯಾರೇನು ಆಡಿರುವರು ಅಣ್ಣನಾದ ನಾರಾಯಣಗೌಡನು ಪರಮಾತ್ಮನ ಮುಂದೆ ಬಂಜಿಯಿಂದ ಸೇವೆ ತೆಗೆದುಕೊಳ್ಳಬಾರದು. ನನ್ನ ಅಣ್ಣನ ಬಂಜಿ ಎಂದು ನುಡಿದಿರುವನೇನು ಪತಿದೇವ ಬಂಜಿ ಎಂದು ನುಡಿದಿರುವನೇನು ಅಣ್ಣ ನೀನು ಕುತ್ತು ಬಂಜಿ ಎಂದು ನುಡಿದರೆ ನೆಲ ಮನೆ ಹೊರ ಮನೆ ಬಾಲ್ಯರು ಎಷ್ಟೆಂದು ಬಂಜಿ ಎಂದು ನುಡಿವರು ಅಣ್ಣ ಎಷ್ಟೆಂದು ಬಂಜಿ ಎಂದು ನುಡಿವರು. ಬಂಜಿ ಎಂದ ನುಡಿದಿರುವೆ ಏನು ಅಣ್ಣ ಬಂಜಿ ಎಂದ ನುಡಿದಿರುವೆ ಏನು ಪತಿದೇವ ಏನು ಪ್ರಿಯಳೆ ಇಷ್ಟ ಮಾತಿಗೆ ನಿಮ್ಮಂತವರು ಚಿಂತಿಸಿ ಕುಳಿತರೆ ನಮ್ಮಂತ ಹೆಣ್ಣು ಬಾಲಿಯರ ಗತಿಯೇನು ಪತಿದೇವ ಗತಿಯೇನು? ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ ಕೇಳರೆ ಪತಿದೇವ. ಅದು ಯಾವ ವಿಚಾರ ಇರೋದು ಬೇಗನೆ ತಿಳಿಸು ಪ್ರಿಯಳೆ. ಪತಿದೇವ ನಾನು ಈಗಲೇ ಮುತ್ತಿನ ಆರುತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿನ ಮೇಲೆ ಕಠೋರವಾದ ಭಕ್ತಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಬರುತ್ತೇನೆ. ಇದಕ್ಕೆ ತಮ್ಮ ಇಚ್ಛಾ ಏನಿರುವುದು ಏನಿಲ್ಲ ಬೇಗನೆ ತಿಳಿಸರಿ ಪತಿದೇವ. ಪ್ರಿಯಳೆ ಈಗಲೇ ನೀನು ಮುತ್ತಿನ ಆರುತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿನ ಮೇಲೆ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಬಾ ಪ್ರಿಯಳೆ. ಆಗಲಿ ಪತಿದೇವ ನಾನು ಈಗಲೇ ಮುತ್ತಿನ ಆರುತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿನ ಮೇಲೆ ಕಠೋರವಾದ ಭಕ್ತಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಬರುತ್ತೇನೆ. ಹೋಗಿ ಬರುತ್ತೇನೆ ಹೋಗಿ ಬರಲಿಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಪತಿದೇವ. ಕಲ್ಯಾಣವಾಗಲಿ ಹೋಗಿ ಬಾ ಪ್ರಿಯಳೆ.